ರೆ ಗೃಹಲಕ್ಷ್ಮೀ ಯೋಜನೆಯ ಆರನೆಯ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಇವತ್ತು ಈ ಆರನೆಯ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಜೊತೆಗೆ ಈ ಆರನೆಯ ಕಂತಿನ ಹಣಕ್ಕೆ ಒಂದು ಶಾಕಿಂಗ್ ನ್ಯೂಸ್ ಕೂಡ ಇದೆ ಅಂತಂದ್ರೆ ಇದು ತುಂಬಾ ಜನರಿಗೆ ಬರ್ತಾ ಇಲ್ಲ ಸೊ ಯಾಕೆ ಬರ್ತಾ ಇಲ್ಲ ಅನ್ನೋದನ್ನು ಕೂಡ ನಾನು ಇಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಜೊತೆಗೆ ಸ್ವಲ್ಪ ಪೆಂಡಿಂಗ್ ಹಣದ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ನಿಮಗೆ ಯಾಕೆ ಈ ಹಣ ಅನ್ನೋದು ಬಂದಿಲ್ಲ ಅನ್ನೋದನ್ನ ನಾನು ನಿಮಗೆ ತಿಳಿಸಿಕೊಡ್ತೇನೆ ಟೋಟಲ್ ಆಗಿ ಹೇಳಬೇಕು ಅಂತಂದ್ರೆ ಈ ಮೂರು ಅಪ್ಡೇಟ್ಗಳು ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತವೆ ಈ ಮೂರು ಅಪ್ಡೇಟ್ಗಳ ಜೊತೆಗೆ ನಾನು ಇನ್ನೂ ಒಂದು ಆಪ್ಡೇಟ್ ಅಂದರೆ ನಾಲ್ಕು ಆಪ್ಡೇಟ್ಗಳನ್ನು ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಈ ನಾಲ್ಕು ಅಪ್ಡೇಟ್ಗಳು ಕೂಡ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ ಈ ವಿಡಿಯೋನ ನೋಡ್ತಾ ಇರೋರು ಎಲ್ಲರೂ ಕೂಡ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೂ ನೋಡಿ ನೀವು ಕೊನೆವರೆಗೂ ನೋಡೋದ್ರಿಂದ ನಿಮಗೆ ಒಂದು ಅಂಡರ್ಸ್ಟ್ಯಾಂಡ್ ಅನ್ನೋದು ಇರುತ್ತೆ ಹಾಗಾಗಿ ಕೊನೆವರೆಗೂ ನೋಡಿ ಈ ಗೃಹಲಕ್ಷ್ಮಿ ಯೋಜನೆಯ ಆನೆಯ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ತುಂಬಾ ಜನರು ಕೇಳ್ತಾ ಇದ್ರೆ ಸರ್ ಆರನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಸರ್ ಇದು ಇವಾಗಲೇ ರಿಲೀಸ್ ಆಗಿದೆ ಅಂತ ತುಂಬಾ ಜನರು ಕೇಳ್ತಾ ಇದ್ರೆ ವೀಕ್ಷಕರೇ ನೋಡಿ ಈ ಆರನೆಯ ಕಂತಿನ ಹಣ ಅನ್ನೋದು ಬಿಡುಗಡೆ ಆಗಿದೆ ಬಿಡುಗಡೆ ಆಗಿ ಇವಾಗ ಒನ್ ವೀಕ್ ಆಯಿತು ಅಂತ ಅನ್ಕೋತೇನೆ ಆದರೂ ಕೂಡ ಈ ಆರನೆಯ ಕಂತಿನ ಹಣ ಇನ್ನೂ ಬಂದಿಲ್ವಾ ಏನು ಮಾಹಿತಿ ಸರ್ ಇದಂತ ಕೇಳಿದರೆ ವೀಕ್ಷಕರೇ ನೋಡಿ ಇದು ಫೈವ್ ಟು ಸಿಕ್ಸ್ ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಾಕಿದ್ದಾರೆ ಹಾಕಿಬಿಟ್ಟು ಇನ್ನು ಉಳಿದಿರುವಂತಹ ತೊಂಬತ್ತು ಪರ್ಸೆಂಟು ಅಂತಂದರೆ ತೊಂಬತ್ತಕ್ಕೂ ಅಧಿಕ ಪರ್ಸೆಂಟ್ ಫಲಾನುಭವಿಗಳಿಗೆ ಈ ಆರನೇ ಕಂತಿನ ಹಣ ಅನ್ನೋದು ಇನ್ನೂ ಕೂಡ ಬಂದಿಲ್ಲ ಇವತ್ತು ಈ ಆರನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ನಾನು ತಿಳಿಸಿಕೊಡ್ತೇನೆ ವೀಕ್ಷಕರು ಇವೆಲ್ಲವನ್ನು ತಿಳಿಸಿಕೊಡ್ತೇನೆ ಈ ನಾಲ್ಕು ಅಪ್ಡೇಟ್ಗಳನ್ನು ನಾನು ನಿಮಗೆ ಇವತ್ತು ತಿಳಿಸಿಕೊಡ್ತೇನೆ ಇವೆಲ್ಲವನ್ನು ಕೊಡೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗುತ್ತಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ನಿಮಗೆ ಒರಿಜಿನಲ್ ಅನ್ನು ಮಾತ್ರ ಕೊಡೋದು ಯಾವುದೇ ರೀತಿ ಫೇಕ್ ನ್ಯೂಸನ್ನು ನಾವು ಚಾನಲಲ್ಲಿ ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಬಹುದು ಯಾವುದೇ ರೀತಿ ಬೇಡದೇ ಇರುವಂತಹ ವೀಡಿಯೋಸ್ಗಳನ್ನು ಕೂಡ ನಾವು ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆದರೆ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ ಆಗುತ್ತೆ ಅಂತಲೇ ನಾನು ನಿಮ್ಮಲ್ಲಿ ಕೇಳ್ತಾನೆ ಜೊತೆಗೆ ಈ ವಿಡಿಯೋನ ನೋಡಿ ರು ಎಲ್ಲರೂ ಕೂಡ ಈಗಲೇ ಲೈಕ್ ಮಾಡಿ ನಾನು ಈ ವಿಡಿಯೋಗೆ ಕೇವಲ ನಿಮ್ಮಿಂದ ಐನೂರು ಲೈಕ್ಸ್ನ ಕೇಳ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಈ ಫೈವ್ ಹಂಡ್ರೆಡ್ ಲೈಕ್ಸ್ ಪ್ರಾರ್ಗೇಟ್ ಅನ್ನು ಕಂಪ್ಲೀಟ್ ಮಾಡಿ ನಾವು ಕೂಡ ಒಂದು ವಿಡಿಯೋ ಮಾಡಬೇಕಂದ್ರೆ ತುಂಬ ಶ್ರಮಪಟ್ಟಿರ್ತವೆ ಇದಕ್ಕೆ ಪ್ರತಿಫಲವಾಗಿ ನಿಮ್ಮ ಒಂದು ಲೈಕ್ ಅನ್ನ ಕೇಳ್ತವೆ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಿ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಈ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಯಾವ ಯಾವ ಜಿಲ್ಲೆಗಳಿಗೆ ಇದು ಬರ್ತಾ ಇದೆ ಅಂತ ತಿಳಿಸಿಕೊಡ್ತೇನೆ ಇದನ್ನು ತಿಳಿಸ್ಕೊಡಕ್ಕಿಂತ ಮೊದಲು ನೋಡಿ ಒಂದು ರೂಲ್ಸ್ ಅನ್ನೋದು ಜಾರಿಗೆ ಬಂದಿದೆ ಏನು ರೂಲ್ಸ್ ಅಂತಂದ್ರೆ ನಮ್ಮ ಈ ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿಗೆ ಇಂಥವರು ಮತ್ತೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಇದೆ ಅಂತಂದರೆ ಸರ್ ನಾವು ಹಾಕಬೇಕಾ ಎಲ್ಲರೂ ಹಾಕಬೇಕಂತ ಕೇಳ್ತಾಯಿದ್ರಿ ನೋಡಿ ಯಾರ್ಯಾರಿಗೆ ಜಿ ಎಸ್ ಟಿ ಫೇಯರು ಟ್ಯಾಕ್ಸ್ ಫೇಯರು ಮತ್ತು ಇನ್ನೂ ಏನೇನೋ ತೋರಿಸ್ತಿತ್ತು ಆದರೆ ಅವರಿಗೆ ಈ ಹಣ ಅನ್ನೋದು ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋದು ಬರ್ತಿರಲಿಲ್ಲ ಆದರೂ ಕೂಡ ಇಲ್ಲಿ ಅವ್ರದ್ದು ಏನೂ ಕೂಡ ಸಮಸ್ಯೆ ಇರಲಿಲ್ಲ ಸುಮ್ಮ ಸುಮ್ಮನೆ ಹಂಗೆ ತೋರಿಸ್ತಿತ್ತು ಅಂಥವರು ಮತ್ತೆ ಇವಾಗ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ನಿಮಗೆ ಎಲ್ಲರಿಗೂ ಕೂಡ ಇದನ್ನ ಎನೇಬಲ್ ಮಾಡಿದ್ದಾರೆ ಮತ್ತೆ ನೀವು ಇದನ್ನ ರೀ ಅಪ್ಲಿಕೇಶನ್ ಹಾಕಿ ಅಂತ ನಾನು ನಿಮ್ಮಲ್ಲಿ ಕೇಳ್ತಾನೆ ನೋಡಿ ಈ ಇನ್ಫಾರ್ಮೇಶನ್ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಆದ ಕಾರಣ ಯಾರಿಗೆ ಈ ತರ ಶೋ ಆಗುತ್ತೆ ಅಂತಂದರೆ ಟ್ಯಾಕ್ಸ್ ಪೇರು ಜಿ ಎಸ್ ಟಿ ಪೇರು ಇನ್ನೂ ಏನೇನೋ ಶೋ ಆಗುತ್ತೆ ಅಂತವರಿಗೆ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರ ಈ ಪೆಂಡಿಂಗ್ ಹಣದ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಪೆಂಡಿಂಗ್ ಹಣವನ್ನು ನಿಮಗೆ ಈ ಆರನೆಯ ಕಂತಿನ ಹಣದ ಜೊತೆನೇ ಹಾಕ್ತೇವೆ ಅಂತ ಹೇಳಿದ್ದಾರೆ ಸೊ ಆರನೆಯ ಕಂತಿನ ಹಣ ಇನ್ನು ಯಾವಾಗ ಬರುತ್ತೆ ಅಂತ ನೀವು ಕೇಳಬಹುದು ನಾನು ಹೇಳಿದೆ ಇದನ್ನ ಇವಾಗಲೇ ಹಾಕ್ತಾ ಇರುವಂಥದ್ದು ಆದರೆ ಇದು ತುಂಬಾ ಜನರಿಗೆ ಇನ್ನೂ ಕೂಡ ಬಂದಿಲ್ಲ ಬಟ್ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇದು ಬಂದಿದೆ ಆದರೆ ಇನ್ನೂ ಉಳಿದಿರುವಂತಹ ಜಿಲ್ಲೆಗಳಿಗೆ ಯಾವಾಗ ಬರುತ್ತೆ ಅಂತ ನಾವು ಇವಾಗ ನೋಡ್ತಾ ಹೋಗೋಣ ಆದರೆ ಈ ಆರನೇ ಕಂತಿನ ಹಣ ಇಲ್ಲಿ ಸ್ಟ್ರಿಕ್ಟ್ ರೂಲ್ಸನ್ನು ಇವರು ಫಾಲೋ ಮಾಡ್ತಾ ಇದ್ದಾರೆ ಆದ ಕಾರಣ ಎಲ್ಲರೂ ಕೂಡ ನೀವು ಇ ಕೆ ವೈ ಸಿ ಅಂತ ಹೇಳ್ತಾರೆ ಈ ಇ ಕೆ ವೈಸಿಯನ್ನು ಮರು ಪರಿಶೀಲನೆಯನ್ನು ನಮ್ಮ ಕರ್ನಾಟಕ ಸರ್ಕಾರದವರು ಮತ್ತೊಮ್ಮೆ ಮಾಡ್ತಾ ಇರುವಂಥದ್ದು ಇದರಿಂದ ಇವಾಗ ಯಾರ್ಯಾರು ಫೇಕಾಗಿ ಪಡಿತಾ ಇದ್ದಾರೆ ಗೃಹಲಕ್ಷ್ಮಿ ಹಣವನ್ನು ತೆಗೆದು ಹಾಕಲು ಈ ರೀತಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳಬಹುದು ಇಲ್ಲಿ ಟೋಟಲಾಗಿ ಹೇಳಬೇಕು ಅಂತಂದರೆ ಇದು ಕೂಡ ಒಂದು ಶುಭ ಸುದ್ದಿ ಅಂತಲೇ ಹೇಳಬಹುದು ಯಾಕಂತಂದರೆ ಇವಾಗ ಬಡವರಿಗೆ ಅಷ್ಟೇ ಮಾಡಿರುವಂತಹ ಈ ಸೌಲಭ್ಯವನ್ನು ಎಲ್ಲರಿಗೂ ಕೂಡ ಇದು ಇತ್ತು ಅಂತಂದರೆ ಇವಾಗ ಗೌರ್ಮೆಂಟ್ ಜಾಬ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆಲ್ಲರಿಗೂ ಕೂಡ ಇದು ಹೋಗ್ತಾಯಿತ್ತು ಆದ ಕಾರಣ ಈ ಕೆ ವೈ ಸಿ ಪರಿಶೀಲನೆ ಮಾಡ್ತಾ ಇರುವಂಥದ್ದು ಎನಿವೆ ನೋಡೋಣ ಏನಾಗುತ್ತೆ ಅಂತ ಇವಾಗ ಮತ್ತೊಮ್ಮೆ ಅಪ್ಲಿಕೇಶನ್ ಕರೆದಿದ್ದಾರೆ ನೀವೆಲ್ಲರೂ ಕೂಡ ಅಪ್ಲೈ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ತಾನೆ ಓಕೆ ಇವಾಗ ಈ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ನಾನು ತಿಳಿಸಿಕೊಡ್ತೇನೆ ಮೊದಲು ಯಾವ ಯಾವ ಜಿಲ್ಲೆಗಳಿಗೆ ಇದೆ ಅಂತ ಇವಾಗ ನೋಡ್ತಾ ಹೋಗೋಣ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೋಲಾರ ರಾಯಚೂರು ರಾಮನಗರ ತುಮಕೂರು ಶಿವಮೊಗ್ಗ ಇವಿಷ್ಟು ಜಿಲ್ಲೆಗಳಿಗೆ ಮತ್ತು ಇದ್ರ ಜೊತೆ ಬೆಂಗಳೂರು ಬೆಂಗಳೂರು ಒಂದು ಸೇರ್ಪಡೆಯಾಗಿದೆ ಇವಿಷ್ಟು ಜಿಲ್ಲೆಗಳಿಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಆರನೆಯ ಕಂತಿನ ಹಣ ಅನ್ನೋದು ಇವತ್ತು ಮತ್ತು ನಾಳೆ ಎರಡು ದಿನ ಕೂಡ ಬರಬಹುದು ಈ ಎರಡು ದಿನ ಕೂಡ ನಿಮ್ಮ ಗೃಹಲಕ್ಷ್ಮೀ ಯೋಜನೆಯ ಆರನೇ ಕಂತಿನ ಹಣ ಬರ್ತಾ ಇದೆ ಅಂತಲೇ ಹೇಳ್ಬೋದು ನೋಡಿ ಜಿಲ್ಲೆಗಳ ಲಿಸ್ಟನ್ನು ಇವಾಗ ಮತ್ತೊಮ್ಮೆ ಹೇಳ್ತೇನೆ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ ರಾಮನಗರ ತುಮಕೂರು ಶಿವಮೊಗ್ಗ ಮತ್ತು ಬೆಂಗಳೂರು ಇವಿಷ್ಟು ಜಿಲ್ಲೆಗಳಿಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಆರನೆಯ ಕಂತಿನ ಹಣ ಬಂದು ಜಮೆ ಆಗುತ್ತೆ ಅಂತಲೇ ಹೇಳ್ಬೋದು ಈ ಜಿಲ್ಲೆಗಳಲ್ಲಿ ಯಾರಾದರೂ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ನಿಮ್ಗೆ ಯಾರಾದರೂ ಗೊತ್ತಿರು ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಇವತ್ತು ಹತ್ತು ಗಂಟೆ ಮೇಲ್ಪಟ್ಟು ಅವರ ಬ್ಯಾಂಕ್ ಅಕೌಂಟ್ಗಳನ್ನು ಅವರಿಗೆ ಚೆಕ್ ಮಾಡ್ಕೊಳ್ಳಿ ಅಂತ ಅವರಿಗೆ ತಿಳಿಸಿ ನೋಡಿ ವೀಕ್ಷಕರ ಇದೊಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ನಾವು ಕೂಡ ಒಂದು ವೀಡಿಯೋ ಮಾಡಬೇಕು ಅಂದ್ರೆ ತುಂಬ ರಿಸರ್ಚ್ ಮಾಡಿಬಿಟ್ಟು ಮಾಡ್ತವೆ ಹಾಗೆ ಮಾಡೋದಿಲ್ಲ ಆದ ಕಾರಣ ಎಲ್ಲರೂ ಕೂಡ ನಮ್ಮ ರೆಗ್ಯುಲರ್ ವೀಡಿಯೋಸ್ನ ನೀವು ನೋಡ್ತಾ ಇರಿ ಅಂತ ನಾನು ನಿಮ್ಮಲ್ಲಿ ಕೇಳ್ತೇನೆ ಮತ್ತೆ ನಿಮಗೆ ಒರಿಜಿನಲ್ ಕಂಟೆಂಟನ್ನೇ ತಗೊಂಡು ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಧನ್ಯವಾದಗಳು